ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಆರೋಗ್ಯ ಕರ್ನಾಟಕ ಯೋಜನೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಶ್ರೀ ಟಿವಿ ತಂಡ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಲು ಶ್ರೀ ಟಿವಿ ತಂಡ ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ತಾಲೂಕು ವೈದ್ಯಾಧಿಕಾರಿ ಅಫ್ಜಲ್ ಉರ್ ರೆಹಮಾನ್, ವೈದ್ಯಾಧಿಕಾರಿ ಶ್ರೀನಿವಾಸ್ ಹಾಗೂ ಆಡಳಿತಾಧಿಕಾರಿ ರವಿಯವರಿಂದ ವಿವರ ಪಡೆಯಿತು. ನಾನು ಇಲ್ಲಿ ಚೀಫ್ ಮೆಡಿಕಲ್ ಆಫೀಸರ್ ಆಗಿ ಸಾರ್ವಜನಿಕ ಆಸ್ಪತ್ರೆ ಶಿರಾ ಇದರಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸೊ ಇದೊಂದು ಸರ್ ಆರೋಗ್ಯ ಕರ್ನಾಟಕ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಇದು ಒಂದು ನಾವು ಸಾರ್ವಜನಿಕರ ಗಮನಕ್ಕೆ ನಾವು ಇವತ್ತು ಕೊಡಬೇಕಾಗಿದೆ. ಇದೊಂದು ಇದು ಏನಾಗಿದೆ ಅಂದರೆ ಈ ಯೋಜನೆ ನಮ್ಮ ಸಾರ್ವಜನಿಕರಿಗೆ ಮುಟ್ಟಬೇಕಿದು. ಈ ಆಯುಷ್ಮಾನ್ ಭಾರತ್ ಯೋಜನೆ ಇದನ್ನು ನಾವು ಒಂದು ಇದಕ್ಕೆ ಅಂತ ನಾವು ಒಂದು ಕೌಂಟರ್ ಕೂಡ ಓಪನ್ ಮಾಡಿದ್ದೀವಿ. ಇಲ್ಲಿ ನಮ್ಮ ತಾಲೂಕು ಹಾಸ್ಪಿಟ್ಲು ಪ್ರೆಮಿಸಿಸ್ನಲ್ಲೇ ನಾವು ಒಂದು ಕೌಂಟರ್ನ ಓಪನ್ ಮಾಡಿದ್ದೀವಿ. ಸೊ ಈ ಯೋಜನೆಯನ್ನು ನಾವು ಬೆಳಿಗ್ಗೆ 9 ಗಂಟೆಯಿಂದ ಇಟ್ಕೊಂಡು ಸಂಜೆ 4 ಗಂಟೆವರೆಗೂ ಕೂಡ ನಾವೊಂದು ಯೋಜನೆ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಮೊದಲ ಆದ್ಯತೆ ನಾವು ಯಾರಿಗಪ್ಪ ಕೊಡ್ತಾ ಇದ್ದೀವಿ ಅಂತಂದರೆ ಯೂಶಲಿ ಇಲ್ಲಿ ಜನ ಕ್ರೌಡ್ ಆಗ್ತಾ ಇರ್ತಾರೆ. ಮೊದಲ ಆದ್ಯತೆ ನಾವು ಇನ್ ಪೇಷೆಂಟ್ಸ್ ನಾವು ನಮ್ಮಲ್ಲಿ ರೋಗಿ ಇರ್ತಕ್ಕಂಥವ್ರಿಗೆ ನಾವು ಮೊದಲ ಪ್ರಾಧಾನ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಈ ಒಂದು ಕಾರ್ಯಕ್ರಮನ ಈ ಒಂದು ಇದನ್ನು ಯಾವುದೇ ಸಂಘ ಸಂಸ್ಥೆಗಳಾಗಲಿ ಯಾವುದೇ ಇದಾಗಲಿ ಮಾಡ್ತಾ ಇಲ್ಲ. ಸದ್ಯಕ್ಕೆ ನಾವು ಇದು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದಲೇ ನಾವು ಇದನ್ನು ಮಾಡ್ತಾ ಇರೋದಿದ್ದು. ಆಮೇಲೆ ಇದನ್ನು ಈ ಕಾರ್ಡನ್ನು ಯಾವಾಗ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಬಂದು ಪಡೆಯತಕ್ಕಂಥದ್ದು. ಆಮೇಲೆ ಈ ಒಂದು ಕಾರ್ಡ್ ಆಯುಷ್ಮಾನ್ ಭಾರತ್ ಇದೇನು ಕಾರ್ಡ್ ತಗೋಬೇಕಾದ್ರೆ ಒಂದು ರೇಷನ್ ಕಾರ್ಡು ಕಡ್ಡಾಯ ಆಗಿರ್ತದೆ. ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡು ಒಂದು ಏನಿ ಅವರು ಪ್ರೂಫ್ ಬೇರೆ ಯಾವುದೇ ಕಾರ್ಡ್ಗಳು ಅವ್ರಿಗೆ ಇದಿರೋದಿಲ್ಲ. ಬೇರೆ ಕಾರ್ಡ್ಗಳು ಇಲ್ಲಿ ನಾವು ಅಲೋ ಮಾಡೋದಿಲ್ಲ. ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಏನೋ ಒರಿಜಿನಲ್ ರೇಕಾರ್ಡ್ ಇದು ಮಾಡಬೇಕಾಗುತ್ತೆ. ಆಮೇಲೆ ಒಂದು ಸ್ವಯಂ ದೃಢೀಕರಣ ಪತ್ರವನ್ನು ಕೊಡಬೇಕಾಗುತ್ತೆ ಲೋಕಲ್. ಅಲ್ಲಿನ ಒಂದು ದೃಢೀಕರಣ ಅದೇ ಊರಿನವರು ಅನ್ನೋದಕ್ಕೆ ಒಂದು ದೃಢೀಕರಣ ಪತ್ರ ಕೂಡ ಒಂದು ನಾವು ಇದು ತರಬೇಕಾಗುತ್ತದೆ. ಆಮೇಲೆ ಯಾವುದೇ ಸಂಘ ಸಂಸ್ಥೆಗಳು ನೀಡಿದ ಸ್ವಯಂ ದೃಢೀಕರಣ ಪತ್ರ ನಾವು ಇದು ಮಾಡೋದಿಲ್ಲ. ಈಗ ಡೈರಿಯಿಂದ ತೊಗೊಂಬರ್ತಾರೆ ಕೆಲವರು, ಅಲ್ಲಿಂದ ನಾವು ಆ ಊರು ಇಲ್ಲ ಅಂತ ಕೌನ್ಸಿಲರ್ಸು ಅದನ್ನು ನಾವು ಇದಾದ ಅಲ್ಲದೆ ಇದು ಅಲೋ ಮಾಡೋದಿಲ್ಲ. ಈ ಒಂದು ಕಾರ್ಯಕ್ರಮ ಉತ್ತಮವಾದಂಥ ಕಾರ್ಯಕ್ರಮ ಆಗಿರ್ತದೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಸಾರ್ವಜನಿಕರು ಒಳ್ಳೆ ಸದುಪಯೋಗ ಪಡ್ಕೊಂಡು ಈ ಒಂದು ಆರೋಗ್ಯವನ್ನು ರಕ್ಷಣೆ ತಾವು ಮಾಡ್ಕೋಬೇಕು ಅಂತ ಹೇಳ್ತಾ ನಾನು ಇದೊಂದು ಹೇಳ್ತಾ ಇದ್ದೀನಿ. ಈಗ ಸದ್ಯದಲ್ಲಿ ಎಷ್ಟು ಪರ್ ಡೇಗೆ ಟೋಟಲ್ ಈ ತಾಲೂಕು ಇವಾಗ ನೀವು ಕೊಡ್ತಾ ಇರೋದು ನಗರ ಮಾತ್ರನಾ ಶಿರಾ ಇಡೀ ತಾಲೂಕು ಒಂದೇ ಕೌಂಟರ್? ಇಡೀ ತಾಲೂಕು ಫುಲ್ ಪೂರ್ತಿ ಕೊಡ್ತಾ ಇದ್ದೀವಿ. ನಾವು ಇದಕ್ಕೆ ನಾವು ಇಷ್ಟು ಜನಕ್ಕೆ ಅಂತ ಏನಿಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಇದು ಇಶ್ಯೂ ಆಗಲೇಬೇಕು. ಪ್ರತಿಯೊಬ್ಬ ನಾಗರಿಕ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಅಥವಾ ರೇಷನ್ ಕಾರ್ಡ್? ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎರಡು ಇದ್ರೆ ರೇಷನ್ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ಅವರು ಸಾಕಾಗುತ್ತೆ, ಆಧಾರ್ ಕಾರ್ಡ್ ಸಾಕಾಗುತ್ತೆ. ಹಲೋ ಜನರಲ್ ಆಧಾರ್ ಕಾರ್ಡ್ ಇದ್ರೆ ಜನರಲ್ ಪೇಷಂಟ್ ಆಗ್ತಾರೆ. ಜನರಲ್ ಜನರಲ್ ಕ್ಯಾಟಗರಿ ಕ್ಯಾಟಗರಿ ಜನರಲ್ ಕ್ಯಾಟಗರಿ ಅಂದ್ರೆ ಎಷ್ಟು ಏನ್ ಫೆಸಿಲಿಟೀಸ್ ಇರುತ್ತೆ? ಜನರಲ್ ಕಾರ್ಡ್ ಈಗ ಬಿಪಿಎಲ್ ಕಾರ್ಡ್ ರೇಷನ್ ಕಾರ್ಡ್ ಅಲ್ಲಿ ಏನಂತಂದ್ರೆ ಒಬ್ಬರು ಇರ್ತಾರಲ್ಲ ಎಂಡ್ ಆಫ್ ದಿ ಫ್ಯಾಮಿಲಿ ಟೋಟಲ್ 5 ಜನ ಕವರ್ ಆಗ್ತಾ ಇರೋದ್ರಿಂದ ಅದು ಬಿಪಿಎಲ್ ಅಂತಾನೆ ಕಾರ್ಡ್ ಇಶ್ಯೂ ಮಾಡಿರ್ತಾರೆ. ಸೊ ಅದನ್ನ ಆದ್ರೆ ನಮಗೆ ಈಗ ತಂಬ್ ಇಂಪ್ರೆಷನ್ ಆಗಲಿ ಫೋಟೋ ಇದಾಗಲಿ ಏನು ಅವಶ್ಯಕತೆ ಇರಲ್ಲ. ಕಾರ್ಡ್ ನಂಬರ್ ಕೊಟ್ಟಿದ ತಕ್ಷಣ ಪೂರ್ತಿ ಫ್ಯಾಮಿಲಿ ಮೆಂಬರ್ಸ್ ಬಂದ್ಬಿಡ್ತಾರೆ. ಆದ್ರಿಂದ ಅದಕ್ಕೋಸ್ಕರನೇ ಈಗ ಫಸ್ಟ್ ಮುಂಚೆ ಇತ್ತು ಅದು ಆಧಾರ್ ಕಾರ್ಡ್ ಇಂಡಿವಿಜುವಲ್ ಕೊಡ್ಬೇಕಂತ. ಈಗ ಫ್ಯಾಮಿಲಿ ಮೆಂಬರ್ಸ್ ಓಟ್ ಬಿಟ್ರೆ ಅವ್ರ ಜೊತೆ ಯಾರಿರ್ತಾರೆ ಡಿಪೆಂಡ್ ಅಷ್ಟು ಜನಕ್ಕೂ ಆಗುತ್ತೆ. ಸೊ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಈಗ ಮತ್ತೆ ರೀಸೆಂಟ್ ಆಗಿ ರೇಷನ್ ಕಾರ್ಡ್ ಅನ್ನು ಮಾತ್ರ ಕೇಳ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಇಂಡಿವಿಜುವಲ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಬೇಡ. ರೇಷನ್ ಕಾರ್ಡ್ ಅಲ್ಲಿ ಇನ್ನೊಂದು ಏನೈತೆ ಅಂದ್ರೆ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರಲ್ವಾ, ಅದೊಂದು ನಮಗೆ ಒಂದು ಆಧಾರ ಆಗುತ್ತೆ. ನಮಗೆ ಈಗ ಆಧಾರ್ ಕಾರ್ಡ್ ಅಲ್ಲಿ ಇಂಡಿವಿಜುವಲ್ ಕಾರ್ಡ್ ಮಾತ್ರ ಇರ್ತದೆ. ರೇಷನ್ ಕಾರ್ಡ್ ಅಥವಾ ವಂಶವೃಕ್ಷ ಅಂತ ಇರ್ತದಲ್ಲ, ಅದರಲ್ಲಿ ತಂದೆ ತಾಯಿ ಹೆಂಡತಿ ಮಗ ಮಕ್ಕಳು ಎಲ್ಲ ಪ್ರತಿಯೊಂದು ಅದರಲ್ಲಿ ಇರೋದ್ರಿಂದ ನಮಗೆ ಇಟ್ ವಿಲ್ ಬಿ ಈಸಿ, ನಮಗೆ ಅದನ್ನು ಮಾನಿಟರ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸರ್, ಈಗ ಈ ಏನು ಎಷ್ಟು ಅಮೌಂಟ್ವರೆಗೂ ಟ್ರೀಟ್ಮೆಂಟ್ ತಗೋದು ಫ್ರೀ ಆಗಿ ಅಂತ? ಸರ್, ಅದು ಬಿ ಪಿ ಎಲ್ ಕಾರ್ಡಲ್ಲಿ ಈಗ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಎರಡು ಒಂದೇ ಒಂದು ಇದರಲ್ಲಿ ಸ್ಯಾಂಡ್ವಿಚ್ ಮಾಡಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಬಿ ಪಿ ಎಲ್ ಇರೋರು 5 ಲಕ್ಷದವರೆಗೂ ಸಹ ಫ್ರೀ ಟ್ರೀಟ್ಮೆಂಟ್ ಪಡ್ಕೋಬಹುದು ಬಿ ಪಿ ಎಲ್ ಕಾರ್ಡ್ ಇರೋರು. ಎ ಪಿ ಎಲ್ ಕಾರ್ಡ್ ಇರೋರು ಹೆಚ್ಚು ಕಡಿಮೆ 1.5 ಲಕ್ಷದವರೆಗೂ ಸಹ ಅವರು ಫ್ರೀ ಟ್ರೀಟ್ಮೆಂಟ್ ಪಡ್ಕೊಳ್ಳೋಕೆ ಅವ್ರಿಗೆ ಅನುಕೂಲ ಇರುತ್ತೆ 1 ವರ್ಷಕ್ಕೆ. ಎ ಪಿ ಎಲ್ ಕಾರ್ಡ್ ಇರೋರು 1 ವರ್ಷಕ್ಕೆ ಒಬ್ಬ
ಒಬ್ಬ ಫಲಾನುಭವಿಗೆ ಒಂದೂವರೆ ಲಕ್ಷ, ಒಂದೂವರೆ ಲಕ್ಷ ಫಲಾನುಭವಿ ಎಪಿಎಲ್ ಅಲ್ಲಿ, ಎಪಿಎಲ್ ಅಲ್ಲಿ ಫ್ಯಾಮಿಲಿಗೆ, ಫ್ಯಾಮಿಲಿಗೆ ಒಂದು ಕುಟುಂಬಕ್ಕೆ, ಬಿಪಿಎಲ್ ಅಲ್ಲಿ ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೂ ಫ್ರೀ ಟ್ರೀಟ್ಮೆಂಟ್ ಒಂದು ವರ್ಷಕ್ಕೆ. ಎಪಿಎಲ್ ಇದ್ದಿದ್ದ ಪಕ್ಷದಲ್ಲಿ ಒಂದು ಕುಟುಂಬಕ್ಕೆ 1.5 ಲಕ್ಷದವರೆಗೂ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಇದು ನಮ್ಮ ಡೆಸಿಗ್ನೇಟೆಡ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ನಮ್ಮ ಎಂಪ್ಯಾನೆಡ್ ಎಲ್ಲ ಹಾಸ್ಪಿಟಲ್ಗಳಿಗೂ ಇದು ಅನ್ವಯ ಆಗುತ್ತೆ. ಸುಮಾರು ಎಷ್ಟು ಎಂಪ್ಯಾನೆಡ್ ಹಾಸ್ಪಿಟಲ್ ಶ್ರೀರಾಮ್? 153 ಎಂಪ್ಯಾನೆಡ್ ಹಾಸ್ಪಿಟಲ್ಸ್ ಇದೆ ಇದು ಸ್ಕೀಮ್ಗೆ. ಸೊ ಈ 153 ಹಾಸ್ಪಿಟಲ್ ಅಲ್ಲೂ ಸಹ ಇವರು ನಡೀತಾ ಇದೆ. ಅದನ್ನ ಎಲ್ಲ ಕಡೆಗೂ ಆಯ್ತು ಅಂತಂದ್ರೆ ಇದು ಒಳ್ಳೆ ಸೇವೆ, ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಸಿಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಈಗ ಒಂದು ದೂರು ಕೇಳಿ ಬಂತು ಒಂದು 15-20 days ಬ್ಯಾಕ್, ಏನಂದ್ರೆ ಇಲ್ಲಿಂದ ಒಬ್ಬರು ಪೇಷಂಟ್ ಸರ್ ಇದು ಇದ್ರದಲ್ಲಿ ಬ್ಯಾಕ್ ಬೋನ್ ಟಿಬಿಯಿಂದ ಇಲ್ಲಿ ರೆಫರ್ ಆಗಿದ್ದ ಶ್ರೀದೇವಿಗೆ. ಅವ್ರಿಗೆ 15, ಅವನು ತುಂಬಾ ಬಡವ, 15 ದಿನ ಆದ್ರೂ ಅವನಿಗೆ ಟ್ರೀಟ್ಮೆಂಟ್ ಅಂದರೆ ಅಲ್ಲಿಂದ ಇದಾಗಿ ಬರಬೇಕು ಅಂದರೆ ನೀವು ಒಂದೊಂದು MRI ಸ್ಕ್ಯಾನ್ ಮಾಡಿ ಅದ್ರ ರಿಪೋರ್ಟ್ ಕಳಿಸಿ, ಡಾಕ್ಟರ್ ಜೊತೆಗೆ ರಿಪೋರ್ಟ್ ಕಳಿಸಿ, ಈ ಥರ ಹೇಳ್ಬಿಟ್ಟು 15-20 ದಿನ ಆದರೂ ಆಪರೇಷನ್ ಮಾಡಲಿಲ್ಲ. ಈ 15-20 ದಿನ ಆಪರೇಷನ್ ಮಾಡಿಲ್ಲ ಅಂದ್ರೆ ಅವ್ನು ಕೂಲಿ ಮಾಡೋನು, ಈ ಥರ ಇಷ್ಟು ತೊಂದರೆ ಆಗುತ್ತೆ. ಅದು ಈಗ ಸಡ ಅವ್ರಿಗೆ ಇದೇ ಯಶಸ್ವಿನಿ ಕಾರ್ಡ್ ಇದ್ದಿದ್ರೆ ಹೋಗ್ಬಿಟ್ಟು ಅವ್ನು ಬೇಗ ಮಾಡಿಸ್ಕೋಬೋದಾಯ್ತು. ಯಾವ ಈಗ ಒಂದು ವಿಚಾರ ಹೇಳ್ತೀನಿ, ಯಶಸ್ವಿನಿ ಕಾರ್ಡ್ ಅಂತಂದ್ರೆ ಈಗ ಒಂದು ರೋಗಿ ಬಂದ ತಕ್ಷಣನೇ ಆತನಿಗೆ ಒಂದು ಅರ್ಜಿ ತಗೋಬೇಕು, ಒಂದು ಇದೆಲ್ಲ ತಗೋಬೇಕು, ಅಪ್ರೂವಲ್ ಮಾಡಬೇಕು, ಅಪ್ರೂವಲ್ ಕಳಿಸ್ಬೇಕು, ಅದು ಬರಬೇಕು, ಸೀನಿಯರಿಟಿ ಬರಬೇಕು ಇರ್ತದೆ. ಇದರಲ್ಲಿ ಹಂಗ ಇಲ್ಲ. ಈಗ ಪೇಷಂಟ್ ಅವನ ಹತ್ರ ಕಾರ್ಡ್ ಇದೆ ಅಂತಂದ್ರೆ ಈ ಕ್ಯಾನ್ ಡೈರೆಕ್ಟ್ಲಿ ಕ್ಲೈಮ್, ಅವನಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಗುತ್ತೆ. ಇಮಿಡಿಯೇಟ್ ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿರ್ತಾರೋ ಅವ್ರಿಗೆ ಇಮಿಡಿಯೇಟ್ ಹಣ ಕೂಡ ಬರ್ತದೆ. ಸೊ ಹಂಗಾಗ್ಬಿಟ್ಟು ಇದರಲ್ಲಿ ತಡ ಆಗ್ತಕ್ಕಂಥ ಪ್ರೊಸೀಜರ್ ಡಿಲೇ ಮಾಡ್ತಾ ಇದ್ರಲ್ಲ, ಅವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡೋದು, ಅವ್ರ ಮನೆಯವರು ಎಲ್ಲ ಜೊತೆಲಿ ಇರ್ಲೇಬೇಕು, ತೊಂದರೆ ಆಗ್ತಾ ಇದೆ, ಇದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋ ಇಲ್ಲ. ಆ ಒಂದು ಇದನ್ನ ತಡೆಗಟ್ಟಲಿಕ್ಕೆ ಇದನ್ನ ಮಾಡ್ತಿರೋದು. ಈ ಹಿಂದೆ ಏನ್ ಮಾಡ್ತಾ ಇದ್ರಲ್ಲ ಆರೋಗ್ಯ ಇದು ಯಶಸ್ವಿನಿ ಕಾರ್ಡ್ ನಲ್ಲಿ ಕೆಲವರು ಎಷ್ಟೋ ಜನ ಊರುಗಳೆಲ್ಲ ಅಂತಾರೆ, ಸಾಮಾನ್ಯ ಯಾರು ದೊಡ್ಡವ್ರು ಇರ್ಬೋದು, ಬೇರೆ ಯಾರು ಇರ್ಬೋದು, ಏನಪ್ಪ ನಮಗೊಂದು ಯಶಸ್ವಿನಿ ಕಾರ್ಡ್ ಇತ್ತು ಹೊರಟೋಯ್ತು, ನಮ್ಗೆ ಇದು ಇದರಿಂದ ಏನೋ ಸಿಗೋದು ಅಂತ ಎಲ್ಲ ಅನ್ಕೊಂತಾರೆ. ಇವಾಗ ಅದಕ್ಕಿಂತ ಉತ್ತಮವಾದಂಥ ಕಾರ್ಡ್ ಇದು, ಉತ್ತಮವಾದ ಸೇವೆ ಸಿಕ್ತ, ಆರೋಗ್ಯ ಸೇವೆ ಸಿಗ್ತಕ್ಕಂಥ ಕಾರ್ಡ್ ಇದು. ಇದು ಒಂದು ಫುಲ್ ಅನುಷ್ಠಾನಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಇದರಿಂದ ನಮ್ಗೆ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಗೊತ್ತಾಗುತ್ತೆ, ಸಾಮಾನ್ಯ ಜನಗಳಿಗೆ ಗೊತ್ತಾಗುತ್ತೆ, ಬಡವರಿಗೆ ಗೊತ್ತಾಗುತ್ತೆ, ಈವನ್ ಶ್ರೀಮಂತರು ಕೂಡ ಒಂದು ಅಷ್ಟು ಇದು ಸಿಗ್ತಾ ಇದೆ ಅಂತಂದ್ರೆ ಇಟ್ಸ್ ಎ ವೆರಿ ಗುಡ್. ಆಮೇಲೆ ವಿನೋದ್ ಕುಮಾರ್ ಅವರು ಹೇಳ್ಬೇಕಂದ್ರೆ ಯಶಸ್ವಿನಿ ಕಾರ್ಡ್ ಅಲ್ಲಿ ರಿಜಿಸ್ಟರ್ಡ್ ಆಗಿದ್ದಿದ್ದು ರವಿ 64 ಲಕ್ಷ ಫಲಾನುಭವಿಗಳು ಅಷ್ಟೇ, 64 ಲಕ್ಷ. ಅದು ಸಂಘ ಸಂಸ್ಥೆ ಮೆಂಬರ್ ಆಗಿದ್ರೆ ಮಾತ್ರ, ಶೇರ್ ಹೋಲ್ಡರ್ಸ್ ಆಗಿದ್ರೆ ಮಾತ್ರ. ಆಮೇಲೆ ಯಶಸ್ವಿನಿಯಲ್ಲಿ ಪ್ರತಿ ವರ್ಷ ಮಾಸಿಕ ಕಂತು ವಾರ್ಷಿಕ ಕಂತು 700 ರೂಪಾಯಿ ಕಟ್ಟಬೇಕಾಗಿದ್ದು ಪ್ರತಿ ಪರ್ ಹೆಡ್. ಸೊ ಅದಿಲ್ಲ, ಬರೇ ಎಷ್ಟು 10 ರೂಪೀಸ್ ಅಲ್ವಾ, ಅದೇ 10 ರೂಪಾಯಿ. ಸೊ ಈಗ ಅದು 700 ರೂಪಾಯಿನೂ ಕಟ್ಟದಿರಲ್ಲ ಒಂದಿಗೆ ಒಂದು. ಆಮೇಲೆ ರಿನ್ಯೂವಲ್ ಇರಲ್ಲ ನಮ್ಮಲ್ಲಿ, ರಿನ್ಯೂವಲ್ ಇದೆಯನ್ರಿ, ರಿನ್ಯೂವಲ್ ಇರೋದಿಲ್ಲ. ಬರೇ ಕೇವಲ 10 ರೂಪಾಯಿ ಕೊಟ್ಟವರು ಒಂದು ತಮ್ಮ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಕೊಟ್ಟಿದ್ದೇ ಆದಲ್ಲಿ 10 ರೂಪಾಯಿಗೆ ನಮ್ದು ಆರೋಗ್ಯ ಕರ್ನಾಟಕ ಕಾರ್ಡ್ ಕೊಡ್ತೀವಿ. ಆಮೇಲೆ 5 ಲಕ್ಷದ ವೆಚ್ಚದವರೆಗೂ ನಾವು ಸಂಪೂರ್ಣ ಕೊಡ್ತೀವಿ, ಯಾವುದೇ ಅನುಮೋದನೆ ಇಲ್ಲ. ಕಾರ್ಡ್ ಕೊಟ್ಟ ತಕ್ಷಣ ಆ ಎಂಪ್ಯಾನೆಡ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಇಲ್ಲಿ 700 ರೂಪಾಯಿ ಕಟ್ಟದಿರಲ್ಲ. ಆಮೇಲೆ 64 ಲಕ್ಷ ಫಲಾನುಭವಿಗಳಿಂದ ಆಲ್ಮೋಸ್ಟ್ 6.5 ಕೋಟಿ ಜನರು ಇದ್ರ ಸದುಪಯೋಗ ಮಾಡ್ಕೋಬಹುದು. 10 ಪಟ್ಟು ದೊಡ್ಡ ಯೋಜನೆ ಇದು. 64 ಲಕ್ಷದಿಂದ 6.5 ಕೋಟಿಗೆ ಎಷ್ಟಾಯ್ತು, 10 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಇದು ಬಹಳ ದೊಡ್ಡ ಯೋಜನೆ, ಯಶಸ್ವಿನಿ ಬಹಳ ಸಣ್ಣ ಯೋಜನೆ ಆಗಿತ್ತು. ಅದೇ ಇದು ಬಹಳ ದೊಡ್ಡ ಯೋಜನೆ. ಈಗ ಅದ್ರ ಅನುಷ್ಠಾನದಲ್ಲಿ ಅಲ್ಪ ಸ್ವಲ್ಪ ನ್ಯೂನತೆಗಳು ಕಂಡು ಇರಬಹುದು. ಆದ್ರೆ ಇದು ನಮ್ಮ ಸಿಎಂ ಹೇಳಿದಂಗೆ ಒಳ್ಳೆ ಯೋಜನೆ, ಮುಂದಿನ ಬರೋ ದಿನಗಳಲ್ಲಿ ಇದರಲ್ಲಿ ಒಳ್ಳೆಯ ಫಲವನ್ನು ಮತ್ತು ಒಳ್ಳೆಯ ಒಂದು ರಿಸಲ್ಟ್ ಅನ್ನು ನೀವು ನಿರೀಕ್ಷಿಸಬಹುದಾದ ಎರಡು ಮಾತಿಲ್ಲ. ಸರ್, ಈಗ ಏನಾಗುತ್ತೆ ಅಂದ್ರೆ ಈಗ ಹಾಸ್ಪಿಟ್ಲಿಗೆ ಬರ್ತಾರೆ ಪೇಷಂಟ್, ಈಗ ಎಕ್ಸ್ರೇ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಇದಕ್ಕೆಲ್ಲ ಚಾರ್ಜಸ್ ಮಾಡ್ತಾ ಇದ್ರಲ್ಲ. ಈಗ ಬಿಪಿಎಲ್ ಕಾರ್ಡ್ ಇರೋರಿಗೆ ಚಾರ್ಜಸ್ ಆಗುತ್ತಾ ಆಗಲ್ಲ? ಆಗಲ್ಲ, ಫ್ರೀ ಆಗುತ್ತೆ, ಫ್ರೀ ಮಾಡಿ, ಕಂಪ್ಲೀಟ್ಲಿ ಫ್ರೀ, ಕಂಪ್ಲೀಟ್ಲಿ ಫ್ರೀ ಇದೆ. ಅಲ್ಲಿ ಚಾರ್ಜ್ ಬಿಲ್ ಬರುತ್ತೆ, ಬಿಪಿಎಲ್ ಕಾರ್ಡ್ ನವನಿಗೆ ಬಿಲ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ರೇ 50 ರೂಪಾಯಿ, ಸ್ಕ್ಯಾನಿಂಗ್ 100 ರೂಪಾಯಿ, ಬ್ಲಡ್ ಇನ್ವೆಸ್ಟಿಗೇಷನ್ 100 ರೂಪಾಯಿ ಅಂತ ಬಿಲ್ ಬಂದ್ಬಿಡುತ್ತೆ. ಬಟ್ ಆ ಬಿಲ್ಲು ಆರೋಗ್ಯ ಕರ್ನಾಟಕದಲ್ಲಿ ಕ್ಲೇಮ್ ಆಗುತ್ತೆ, ಯಾರಿಗೆ ಹಾಸ್ಪಿಟಲ್ ಅವ್ರಿಗೆ, ಬಿ ಇಟ್ ಗವರ್ಮೆಂಟ್ ಹಾಸ್ಪಿಟಲ್ ಆಗೇ ಪ್ರೈವೇಟ್ ಹಾಸ್ಪಿಟಲ್. ಸೊ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಲ್ಲಿ ಅವ್ರು ಕ್ಲೇಮ್ ಮಾಡ್ಕೊಂತಾರೆ, ಪೇಷಂಟ್ ಏನು ಕಟ್ಟದಿರಲ್ಲ. ಬಟ್ ಇವಾಗ ನಿಮ್ಗೆ ಈಗ ಯಾವ್ದೋ ಒಂದು ಇವಾಗ ರಾಮಾಯ ಬೇರೆ ಹಾಸ್ಪಿಟಲ್ ಅಲ್ಲಿ ಡೈರೆಕ್ಟ್ ಹೋಗಿ ಟ್ರೀಟ್ಮೆಂಟ್ ತಗೋಕ್ ಆಗಲ್ಲ? ಆಗಲ್ಲ, ಇದು ನಾನು ಹೇಳ್ತೀನಿ, ಇದು ಹೆಂಗಂದ್ರೆ ವ್ಯವಸ್ಥೆ. ಈ ವ್ಯವಸ್ಥೆ ಯಾರಕ್ಕೆ ಸರ್ಕಾರ ಮಾಡಿದೆ ಅಂದ್ರೆ, ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಆದಷ್ಟು ಉತ್ತಮ ರೀತಿಯಲ್ಲಿ ಇದನ್ನ ನಾವು ಮಾಡಿದೀವಿ ಅಂತ, ಎಲ್ಲಾ ಸೌಲಭ್ಯನೂ ನಾವು ಸರ್ಕಾರಿ ಹಾಸ್ಪಿಟಲ್ ಒದಗಿಸಬೇಕು ಅನ್ನೋದು ಒಂದು ಉದ್ದೇಶದಿಂದ ಕರ್ನಾಟಕ ಘನ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಇಲಾಖೆ ಏನ್ ಮಾಡಿದೆ,
ಈಗ ನಮ್ಮ ಹಾಸ್ಪಿಟ್ಲ್ಗಳಲ್ಲೇ ಎಕ್ಸ್ರೇ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟ್ಗಳು ಪ್ರತಿಯೊಂದು ಇರುತ್ತೆ, ಆಮೇಲೆ ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ. ಸೊ ಈಗ ಏನಾಗುತ್ತಂದ್ರೆ ಒಂದು ಹೆರಿಗೆ ರೋಗಿನೇ ಆಗಲಿ ಮತ್ತೊಂದು ಫ್ರ್ಯಾಕ್ಚರ್ ರೋಗಿನೇ ಆಗಲಿ, ಯಾವುದೇ ಒಂದು ರೋಗಿ ಬಂದು ಇಲ್ಲಿಂದ ಈ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಅನುಕೂಲಗಳನ್ನ ಪಡ್ಕೋಬೇಕು. ಮೊದಲು ಪಡ್ಕೊಂಡು ಇಲ್ಲಿದ್ದ ವ್ಯವಸ್ಥೆಗಳನ್ನ ಮಾತ್ರ ನಾವು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಅಟ್ ಪ್ರೆಸೆಂಟ್ ಈಗ ಫ್ರ್ಯಾಕ್ಚರ್ ಆಗ್ಬಿಡ್ತು, ಅವನಿಗೆ ರಾಡ್ ಆಗಬೇಕು, ದೊಡ್ಡ ಆಪರೇಷನ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಸೌಲಭ್ಯ ಸದ್ಯಕ್ಕಿಲ್ಲ, ಹೊಸೊಬ್ರು ಆರ್ಥೋಪೆಡಿಕ್ ಸರ್ಜನ್ ಬರೋರು. ಆವಾಗ ಏನ್ ಮಾಡ್ತೀವಿ ನಾವು, ಜಿಲ್ಲಾ ಆಸ್ಪತ್ರೆ ಕಳ್ಸಿಕೊಡ್ತೀವಿ, ಅಲ್ಲಿ ಅವ್ರಿಗೆ ರಾಡ್ ಆಗ್ತಾರೆ, ಟ್ರೀಟ್ಮೆಂಟ್ ಆಗುತ್ತೆ, ಎಲ್ಲ ಆಗುತ್ತೆ. ಒಂದ್ ಪಕ್ಷ ಸ್ಪೈನ್ ಆಪರೇಷನ್ ಮಾಡಬೇಕು, ಉದಾಹರಣೆ ಹೇಳ್ತಾ ಇದ್ದೀನಿ, ಮೂಳೆನೇ ಸ್ಪೈನ್ ಮುರಿದೋಗ್ಬಿಡ್ತು, ಸ್ಪೈನ್ ಮುರಿದೋಗಿರೋದಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೂ ಅಷ್ಟೇನು ಅಷ್ಟೊಂದು ಸೌಲಭ್ಯಗಳು ಸದ್ಯಕ್ಕಿಲ್ಲ, ಮುಂದೆ ಸ್ಪೈನ್ ಸರ್ಜನ್ ಬರ್ಬೋದು. ಅಂತ ಕೇಸ್ನ ನಾವು ಆರೋಗ್ಯ ಕರ್ನಾಟಕದಲ್ಲಿ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಏನೇನಿದ್ದಾವೆ ನಾನೇನು ಹೇಳಿದೆ, 153 ಹಾಸ್ಪಿಟಲ್ಸ್, ಅಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಸಹ ಅವರು ಸ್ಪೈನ್ ಆಪರೇಷನ್ ನ ಫ್ರೀ ಆಫ್ ಕಾಸ್ಟ್ ಮಾಡ್ತೀವಿ. ಸೊ ಈ ವ್ಯವಸ್ಥೆ ಈ ರೀತಿ ಮಾಡಿದೀವಿ, ನಮ್ಮಲ್ಲಿ ದೊರೆಯುವಂತ ಸೌಲಭ್ಯಗಳು ಇಲ್ಲೇ ಪಡ್ಕೋಬಹುದು. ನಮ್ಮಲ್ಲಿ ಇಲ್ದಿರೋದು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ, ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಲ್ಲಿದ್ದು ನಮ್ದು ಬೆಂಗಳೂರಿನ ವಿಕ್ಟೋರಿಯಾ ಮತ್ತು ಲೇಡಿ ಕರ್ಸನ್ ಅಲ್ಲಿ ಪಡ್ಕೋಬಹುದು, ಅಲ್ಲೂ ಇಲ್ಲದ ಪಕ್ಷದಲ್ಲಿ ನಮ್ಮ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅಲ್ಲಿ ಅವರು ಫ್ರೀ ಆಗಿ ಪಡ್ಕೊಳ್ಳೋಕೆ ಇದು ಒಂದು ಒಳ್ಳೆ ವ್ಯವಸ್ಥೆ ಅಂತ ಮಾಡಿದೆ. ಸರ್, ಈಗ ಕಾಲು ನೋವು ಎಲ್ಲ ಬಂದ್ಬಿಟ್ಟು ಮಂಡಿ ಚಿಪ್ಪನ್ನ ಚೇಂಜ್ ಮಾಡಬೇಕು ಅದೇ ಇದೆ ಅಂತಾರಲ್ಲ, ಆ ಎಲ್ಲ ಫೆಸಿಲಿಟೀಸ್ ಈ ಆರೋಗ್ಯ ಕರ್ನಾಟಕ ಇರುತ್ತೆ, ಇದೆ ಇದೆ. ಈಗ ಅದು ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಆರ್ಥೋಪೆಡಿಕ್ ಸರ್ಜನ್, ಮೂಳೆ ಡಾಕ್ಟರು. ಈಗ ಒಂದು ಪೇಷಂಟ್ನ ಕಂಡೀಷನ್ಸ್ ನೋಡ್ತಾರೆ, ಆತನಿಗೆ ಇದು ರೀಪ್ಲೇಸ್ಮೆಂಟ್ ಮಾಡಲೇಬೇಕಾದಂಥ ಅವಶ್ಯಕತೆ ಇದೆಯಾ, ಅವಶ್ಯಕತೆ ಇದೆ ಅಂತ ಅವ್ರು ಸರ್ಟಿಫಿಕೇಟ್ ಮಾಡಿದ್ರೆ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಫ್ರೀ ಆಫ್ ಟ್ರೀಟ್ಮೆಂಟ್ ಇದೆ. ಮಾಡಲೇಬೇಕಂತ ಸನ್ನಿವೇಶ ಆತನಿಗೆ ಇನ್ನು ಈ ಮಂಡಿಯಿಂದ ಅವ್ನಿಗೆ ಓಡಾಡೋಕ್ಕೆ ಆಗೋದಿಲ್ಲ, ತುಂಬಾ ಪೇನ್ ಇದೆ ಈ ಅಂತ ಅವರು ಆರ್ಥೋಪೆಡಿಕ್ ಸರ್ಜನ್ ಅದು ಮೂಳೆ ವೈದ್ಯರು ಅದನ್ನು ತೀರ್ಮಾನ ಮಾಡಿ ಅದನ್ನು ಸರ್ಟಿಫೈ ಮಾಡಿದ್ರೆ ಅದಕ್ಕೂ ಕೂಡ ಒಂದು ಫ್ರೀ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಇದರಲ್ಲಿದೆ ಈಗ ಇದಕ್ಕೆ ಇನ್ವಾಲ್ವ್ಮೆಂಟ್ ಇದೆ. ಸರ್, ಈಗ ಇಲ್ಲಿ ಏನೋ ಒಂದು ಕಿಡ್ನಿ ಸ್ಟೋನ್ ಯಾವುದೋ ಇಲ್ಲಿ ಸಿರಾ ಹಾಸ್ಪಿಟಲ್ ಆಪರೇಷನ್ ಮಾಡ್ತೀರಾ, ಮಾಡಿದಾಗ ಔಷಧಿಗಳೆಲ್ಲ ಬೇಕಾಗುತ್ತೆ, ಅದು ನಿಮ್ಮಲ್ಲಿ ಇರಲ್ಲ, ಅದು ಅವಾಗ ಅವ್ರು ಹೊರಗಡೆಯಿಂದ ತರೋ ಚೈತನ್ಯ ಇರಲ್ಲ ಬಿ ಪಿ ಎಲ್ ಕಾರ್ಡ್ನವ್ರಿಗೆ, ಅವಾಗ ನೀವು ಹಾಸ್ಪಿಟಲಲ್ಲೇ ತರಿಸ್ಬಿಟ್ಟು ಇದು ಮಾಡ್ಕೊಡ್ತೀರಾ? ಮಾಡ್ತೀವಿ. ಅಥವಾ ಅವ್ರು ಹೊರಗಡೆ ಈಗ ಏನಾಗಿದೆ ಅಂದ್ರೆ, ಸರ್ಕಾರ ಒಂದು ಯೋಜನೆ ತಗೊಂಡಿದೆ, ಫ್ರೀ ಡ್ರಗ್ಸ್ ಅಂತ ಹೇಳಿ ಒಂದು ಯೋಜನೆ ತಗೊಂಡಿದೆ. ಫ್ರೀ ಡ್ರಗ್ಸ್ ಅಂತಂದ್ರೆ ಒಂದು ಯಾವುದೇ ಒಂದು ಸಂಸ್ಥೆ ಇರ್ಬೋದು, ತಾಲೂಕ್ ಹಾಸ್ಪಿಟಲ್ ಇರ್ಬೋದು, ಒಂದು ಪಿ ಎಚ್ ಸಿ ಇರ್ಬೋದು, ಒಂದು ಸಿ ಎಚ್ ಸಿ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿ. ಈಗ ಸಿ ಎಚ್ ಸಿನಲ್ಲಿ ಒಂದು 3 ಲಕ್ಷ ರೂಪಾಯಿ, 3-5 ಲಕ್ಷ ರೂಪಾಯಿವರೆಗೂ ರಿಲೀಸ್ ಮಾಡ್ತಾರೆ. ತಾಲೂಕು ಹಾಸ್ಪಿಟಲ್ನಲ್ಲಿ 10 ಲಕ್ಷ ರೂಪಾಯಿವರೆಗೂ ರಿಲೀಸ್ ಮಾಡ್ತಾರೆ. ಆ ಫಂಡನ್ನು ನಾವು ಇಟ್ಕೊಂಡಿರ್ತೀವಿ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೋ ಔಷಧಿಗಳು ನಮ್ಮಲ್ಲಿ ದೊರೆಯೋದಿಲ್ಲ, ಅದು ರೋಗಿಗೆ ಅವಶ್ಯಕತವಾಗಿರ್ತಕ್ಕಂಥ ಡ್ರಗ್ಗಳನ್ನು ನಾವು ಅದರಲ್ಲಿ ಪರ್ಚೇಸ್ ಮಾಡಿಕೊಂಡು ಆತನಿಗೆ ಕೊಡುವಂಥ ಸೌಲಭ್ಯ ಇದೆ. ಸರ್, ಕಡೆಯದಾಗಿ ಕ್ರೋನಿಕ್ ಡಿಸೀಸಸ್ಗೆ 5 ಲಕ್ಷದ ಮೇಲ್ಪಟ್ಟು ಖರ್ಚು ಬರ್ಬೋದು ಪೇಷಂಟ್ಗೆ, ಅವಾಗ 5 ಲಕ್ಷ ಅಂತ ಲಿಮಿಟ್ ಇರೋದ್ರಿಂದ ಅವ್ರ ಪಾಡೆಯನ್ನು ಬಡವರು ಇರ್ತಾರಲ್ಲ ಅವ್ರಿಗೆ, ಯೂಶ್ವಲಿ ಸರ್ಕಾರನೇ ಅದಕ್ಕೆ ಒಂದು ಗೈಡ್ಲೈನ್ ಮಾಡಿಬಿಟ್ಟಿದೆ, ಈ ಒಂದು ಆಪರೇಷನ್ಗೆ ಇಷ್ಟು ಮಾಡಬೇಕು ಅಂತ ಹೇಳಿ. ನನಗನ್ನಿಸಿದ ಮಟ್ಟಿಗೆ 5 ಲಕ್ಷಕ್ಕಿಂತ ಜಾಸ್ತಿ ಹೋಗ್ತಕ್ಕಂಥ ಇದು ಯಾವುದು ಇಲ್ಲ ಅಂತ ಕಾಣುತ್ತೆ. ಅದಕ್ಕಿಂತ ಬಂದಾಗ ಅದಕ್ಕೆ ಬೇರೆ ರಿಲೀಫ್ ಫಂಡು, ಸಿ ಎಂ ರಿಲೀಫ್ ಫಂಡ್ಗಳು ಅವನ್ನೆಲ್ಲ ಯೂಸ್ ಮಾಡ್ಕೊತಾರೆ ಅಂತ ಕಾಣುತ್ತೆ. ನನಗನ್ನಿಸಿದಂಗೆ ಈ ಒಂದು 5 ಲಕ್ಷ ಮಾಡಿದರೆ ಒಂದು ಸರ್ಕಾರದ ಲೆವೆಲಲ್ಲಿ ಅಂತಂದ್ರೆ ಎಲ್ಲ ಸ್ಪೆಷಾಲಿಟಿ ವೈಸ್ನ ಕರೆದ್ಬಿಟ್ಟು ಒಂದು ಎಲ್ಲ ಒಂದು ಇವ್ರನ್ನ ಕರೆದ್ಬಿಟ್ಟು ತೀರ್ಮಾನ ಮಾಡಿ ಈ ಅಮೌಂಟನ್ನು ಫಿಕ್ಸ್ ಮಾಡಿರೋದು ಆಗಿರೋದ್ರಿಂದ ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಅಂತ ಅನ್ಕೊಂಡಿದ್ದೀನಿ ನಾನು, ಇದು ಉತ್ತಮವಾದ ಅಮೌಂಟ್ ಅಂತ ಅನ್ಕೊಂಡಿದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ಆದರೆ ಬೇರೆ ಬೇರೆ ಇದರಿಂದ ಯುಟಿಲೈಸ್ ಮಾಡ್ಕೊಳ್ಳೋ ವ್ಯವಸ್ಥೆ ಅಂತ ಬಡ ರೋಗಿಗೆ ಮಾಡ್ಬೋದು. ಸರ್, ಈಗ ಪೇಷಂಟ್ಸ್ ಬರ್ತಾರಲ್ಲ, ಪೇಷಂಟ್ ಬಂದ್ಬಿಟ್ಟು ಯಾವ್ದೋ ಒಂದು ಡಿಸೀಸ್ಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದು ಸಿಗಲ್ಲ ಇಲ್ಲಿ, ಇಲ್ಲೂ ಸಿಗಲ್ಲ, ಬೇರೆ ಡ್ರಗ್ಸ್ ಇರುತ್ತೆ, ಈಗ ಅಲ್ಸರ್ಟಿ ಕೊಲಾಟಿಕ್ಸ್ಗೆ ಅದೆಲ್ಲ ಕಾಸ್ಟ್ಲಿ ಡ್ರಗ್ಸ್, ಅವ್ರಿಗೆ ಚೈತನ್ಯ ಇರಲ್ಲ, ಅವ್ರಿಗೆ ಹೇಗೆ ತರಿಸ್ಕೊಡ್ತೀರಾ, ಹೇಗೆ ಮಾಡ್ತೀರಾ? ಸೇಮ್ ಇದೆ, ಫ್ರೀ ಡ್ರಗ್ಸ್ ಅಲ್ಲೇ ತರಿಸ್ಕೊಡ್ತೀವಿ. ತುಂಬಾ ಕಾಸ್ಟ್ಲಿ ಬಿಡುತ್ತೆ, 5,000 ವರೆಗೂ ಪೇಷಂಟ್ಗೆ ಪರ್ ಮಂತ್ ಬಿಡುತ್ತೆ, ಅಷ್ಟು ಕಾಸ್ಟ್ಲಿ. ಕೆಲವರು ನೀವು ಡ್ರಗ್ಸ್ ಹೇಳಿದ್ರು, ಫಸ್ಟ್ ನಾವು ಜನೌಷಧಿ ಕಾಂಟ್ಯಾಕ್ಟ್ ಮಾಡ್ತೀವಿ, ಜನೌಷಧಿಯಲ್ಲಿ ನೀವು ಹೇಳಿದ ರೇಟ್ ಕಮ್ಮಿ ಇರುತ್ತೆ, ಏನು ಆಚೆ ಕಂಪೇರ್ ಅಲ್ಲ, ಡ್ರಗ್ಸ್ ಇಲ್ಲ, ಜನೌಷಧಿ ಸರ್ಕಾರ ಸರ್ಕಾರದಲ್ಲಿ ಬಿಸಕಲನ್ನು ಅವೆಲ್ಲ ರೆಡಿನೇ ಮಾಡಿಲ್ಲ, ಡ್ರಗ್ಸ್ ಇಲ್ಲ ಅಲ್ಲಿ, ಜನೌಷಧಿ 1.2 ಗ್ರಾಮ್ ಎಲ್ಲೂ ಸಿಗಲ್ಲ. ಯಾವ್ದು ಸರ್? ಮಿಸಕಾಲ್. ಮಿಸಕಾಲ್ ಅದು ಈಗ ಅವ್ರು ತಗೊಳ್ಳೇಬೇಕು ಅವರು. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ, ತಾವೇಳಕ್ಕೆ ಈಗ ನೀವ್ ಹೇಳ್ತಿರೋ ಪ್ರಕಾರ ಕೆಲವೊಂದು ಬಹಳ ಕಾಸ್ಟ್ಲಿ ಡ್ರಗ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಕೀಮೋಥೆರಪಿಟಿಕ್ ಡ್ರಗ್ಸ್, ಈಗ ಕೀಮೋಥೆರಪಿಟಿಕ್ ಡ್ರಗ್ಸ್ ಎಸಿಕ್ಲೋವಿರ್ ಅಂತ ಇದೆ, ಎಡಾಕ್ಸೆನ್ ಅಂತ ಇದೆ, ಇಂಥವೇನೋ ಕ್ಯಾನ್ಸರ್ ಪೇಷಂಟ್ಸ್ಗೆ ಹಾಕುವಂತ ಡ್ರಗ್ಸ್, ಒಂದೊಂದು ಇಂಜೆಕ್ಷನ್ ಏನಿಲ್ಲ ಅಂದ್ರೆ 8,000, 8,000, 12,000 ಇರುತ್ತೆ. ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಕ್ಯಾನ್ಸರ್ ಸೊಸೈಟಿ ಆಫ್ ಇಂಡಿಯಾ ಅಂತ ಒಂದು ಮಾಡ್ಬಿಟ್ಟು ಕಿದ್ವಾಯ್ ಹಾಸ್ಪಿಟಲ್ ಅಲ್ಲಿ ಒಂದು ಡ್ರಗ್ ಫೌಂಡೇಶನ್ ಮಾಡಿದ್ದಾರೆ ಸರ್ಕಾರದವರೇ.
ಆ ಡ್ರಗ್ ಫೌಂಡೇಶನ್ ಅಲ್ಲಿ ಅವರು ಲಾಜಿಸ್ಟಿಕ್ಸ್ ಅಲ್ಲಿ ಪರ್ಚೇಸ್ ಮಾಡಿ ಅದನ್ನ ಬಹಳ ಕಡಿಮೆ ದರದಲ್ಲಿ ಪರ್ಚೇಸ್ ಮಾಡಿ ಅವರು ಅದನ್ನ ಫ್ರೀ ಆಫ್ ಪೇಷಂಟ್ಸ್ ಕೊಡ್ತಾ ಇದೆ. ಒಂದೊಂದು ರೂಪಾಯಿ ತಗೊಂತ ಇಲ್ಲ, ಸುಮಾರು ನೀವು ಹೇಳ್ತಿರೋದು ಬರೇ 1,000-2,000 ಇರ್ಬೋದು, 10,000 15,000 ಇಂಜೆಕ್ಷನ್ಸ್ ಫ್ರೀ ಆಗಿ ಇದ್ರಲ್ಲಿ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ತಾವು ಹೇಳಿದ ಹಾಗೆ ಈಗ ಆಟೋ ಇಮ್ಯೂನ್ ಡಿಸಾರ್ಡ್ಸ್ ಆಗಲಿ ಮತ್ತೊಂದಾಗಲಿ ಆಟೋ ಇಮ್ಯೂನ್ ಇಂಥದಕ್ಕೆಲ್ಲ ನಮ್ದೇ ಒಂದು ಸೆಂಟ್ರಲ್ ಲಾಜಿಸ್ಟಿಕ್ಸ್ ಅಲ್ಲಿ ಇದಕ್ಕೆ ಪ್ರೊಕ್ಯೂರ್ಮೆಂಟ್ ಹಾಕೊಂಡು ನಮಗೆ ಬೇಡಿಕೆ ಇದ್ದಂಗೆ ಪ್ರೊಕ್ಯೂರ್ಮೆಂಟ್ ಹಾಕೊಂಡು ಇಲ್ಲೇ ನಾವು ಪರ್ಚೇಸ್ ಮಾಡೋ ವ್ಯವಸ್ಥೆ ಮಾಡ್ಕೋಬೇಕು ಲಾಜಿಸ್ಟಿಕ್ಸ್ ಅಲ್ಲಿ. ಸರ್, ಇದರಲ್ಲಿ ಇನ್ನೊಂದು ಬೇಸಿಕ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಈಗ ಬಿಪಿಎಲ್ ಕಾರ್ಡ್ ಮಾತ್ರ 100% ಫ್ರೀ ಇದೆ. ಫ್ರೀ ಇದೆ. ಈಗ ಈ ಬಿಪಿಎಲ್ ಬಿಟ್ಟು ಎಪಿಎಲ್ ಬಂದ ಅಂದ್ರೆ ಅವ್ನಿಗೇನೋ ಒಂದು 5,000-10,000 ಪರ್ ಮಂತ್ ಸಂಬಳ ಇದ್ರು ಅವ್ನು ಎಪಿಎಲ್ ಹೊರಟೋಗ್ಬಿಡ್ತಾನೆ. ಎಪಿಎಲ್ ಹೊರಟೋದ ತಕ್ಷಣ ಅವ್ರು ಕಾಸ್ಟ್ಲಿ ಡ್ರಗ್ಸ್ ಎಲ್ಲ ತಗೊಳಕ್ಕಾಗಲ್ಲ, ಕಾಸ್ಟ್ಲಿ ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ, ಅವನು ಈ ಸೌಲಭ್ಯದಿಂದ ವಂಚಿತನಾಗ್ತಾನೆ. ಅವನಿಗೆ ಆ ಕೆಪಾಸಿಟಿನೆಲ್ಲ ಇದು ಇರಲ್ಲ. ಅದಕ್ಕೆ ಇದೇನಾಗುತ್ತೆ ಅಂದ್ರೆ ಒಂದು ಸಮ್ ಇನ್ ಒಂದು ಇನ್ಕಮ್ ಲಿಮಿಟ್ 2.5 lakhs ಅಥವಾ 2 lakhs ಅಂತ ಮಾಡಿಬಿಟ್ಟು ಅದ್ರ ಮೇಲ್ಪಟ್ಟಿದವ್ರಿಗೆ ಅಂತ ಮಾಡಬೇಕು. ಸಂಕ್ರಾಂತಿ ಹಬ್ಬಕ್ಕೆ ಸಿರಾ ನಗರದ ಪೌರ ಕಾರ್ಮಿಕರಿಗೆ ಸಿಹಿ ಸುದ್ದಿ. ಕಳೆದ 3 ವರ್ಷಗಳಿಂದ ಪ್ರತಿ ಸಾರಿ ನಡೆಯುವ ಪೌರ ಕಾರ್ಮಿಕ ದಿನಾಚರಣೆಯಂದು ಪೌರ ಕಾರ್ಮಿಕರಿಗೆ ನಿವೇಶನ ನೀಡುತ್ತೇವೆಂದು ಭರವಸೆ ನೀಡುತ್ತಿದ್ದರೂ ಇದನ್ನು ಕಾರ್ಯರೂಪಕ್ಕೆ ತಂದಿರುವುದಿಲ್ಲ. ಈ ಬಾರಿ ಆಯುಕ್ತರು, ನಗರಸಭೆ ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಭರವಸೆ ನೀಡಿದ್ದನ್ನು ಕಾರ್ಯರೂಪಕ್ಕೆ ತರುವವರೆಗೂ ಶ್ರೀಟಿವಿ ತಂಡ ಪ್ರತಿ ಹಂತದಲ್ಲೂ ಹಿಂಬಾಲಿಸುತ್ತಾ ಅಂತಿಮ ಘಟ್ಟದವರೆಗೂ ಪರಿಶ್ರಮಿಸಿದ ಫಲವಾಗಿ 1 ತಿಂಗಳೊಳಗೆ ನಿವೇಶನ ದೊರಕುವುದು ಖಚಿತವಾಗಿದೆ. ಈ ಬಗ್ಗೆ ಆಯುಕ್ತರನ್ನು ಸಂಪರ್ಕಿಸಿದಾಗ ಪೌರ ಕಾರ್ಮಿಕರಿಗೆ ಇನ್ನ 2 ವಾರದೊಳಗಡೆ ಜಿಲ್ಲಾಧಿಕಾರಿ ಫಲಾನುಭವಿಗಳ ಪಟ್ಟಿ ಆಯ್ಕೆಯಾಗಿದೆ. ಮತ್ತೆ ಅವರನ್ನು ಆನ್ಲೈನ್ ಹಾಕಿ ರಾಜೀವ್ ಗಾಂಧಿ ನಿಗಮದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜೀವ್ ಗಾಂಧಿ ನಿಗಮಕ್ಕೆ ಪಟ್ಟಿ ಹೋಗುತ್ತೆ, ಅಲ್ಲಿಂದ ಹಕ್ಕುಪತ್ರ ಬರುತ್ತೆ. ಲ್ಯಾಂಡ್ ಜಮೀನು ಅಭಿವೃದ್ಧಿ ಆಗೋವರೆಗೂ, ಅಭಿವೃದ್ಧಿ ಆದ ನಂತರ ಅವರ ನಿವೇಶನ ಹಂಚಿಕೆ ಆಗುತ್ತೆ. ಶಿರಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಬಗ್ಗೆ ಆಶಾ ಕಾರ್ಯಕರ್ತೆಯರಿಗೆ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ಕಚೇರಿ ಕೆಲಸ ಮಾಡೋ ಎಲ್ಲರೂ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾವು ಒಂದು 5-6 ಜನ ಕೊಟ್ಟಿದ್ದು. ನಾನು ಈ ಶಿರಾ ತಾಲೂಕಲ್ಲಿ 10 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 10 ಬ್ಯಾಚ್ ಮಾಡ್ಕೊಂಡು ಇವರೆಲ್ಲ ಟ್ರೈನಿಂಗ್ ಕೊಡ್ತೀವಿ. ಒಂದು ದಿನ ಈಗಾಗಲೇ 2 ದಿನ ಆಯ್ತು, ಇದು 3ನೇ ದಿನ. ಹಾಗೆ ರಮಾದೇವಿ ಇದು ಅವರು ಟಿ ಓಟಿ ಸರ್, ಇದು ಟ್ರೈನರ್ಸ್ ಆಫ್ ಟ್ರೈನರ್ಸ್ ಸರ್, ಅವ್ರಿಗೆ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಏಮಾ ಸರ್, ಈ ಒಂದು ಇದಕ್ಕೆ ಈ 10 ದಿನದ ಕಾರ್ಯಕರ್ತ ಇವರೇ ಟ್ರೈನಿಂಗ್ ಕೊಡೋದು, ಇವರಿಗೆ ಕಾಫಿ ತಿಂಡಿ ಇವರೆಲ್ಲ ಆಶಾದವ್ರನ್ನೆಲ್ಲ ನೋಡ್ಕೊಂಡಿದ್ವಿ, ಅವ್ರಿಗೆ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಎಲ್ಲ ಆಶಾ ಕಾರ್ಯಕರ್ತರಿಗೆ ಸ್ವಾಗತವನ್ನು ರಮಾದೇವಿ ಮತ್ತು ಟಿ ಎಚ್ ಅವರು ನೀರು ಗಿಡಕ್ಕೆ ನೀರು ಹಾಕುವುದ್ರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಅಲ್ಲ ಮೂಲಕ ಎಲ್ಲ ಚಪ್ಪಾಳೆ ತಟ್ಟೋದ್ರ ಮೂಲಕ ಈ ಕಾರ್ಯಕ್ರಮನ ಎಲ್ಲರಿಗೂ ನಮಸ್ಕಾರ. ಈ ದಿನದ ಈ ಬ್ರಿಜ್ ತರಬೇತಿಗೆ ಬಂದಿರುವಂತಹ ನಮ್ಮ ಮಾಧ್ಯಮ ಮಿತ್ರರಾದಂತಹ ಶ್ರೀ ವಿನೋದ್ ಕುಮಾರ್ ಅವರೇ ಮತ್ತು ನಮ್ಮ ಬಿ ಪಿ ಎಂ ಆದಂತಹ ನಿಜಾಮುದ್ದೀನ್ ಅವರೇ, ನಮ್ಮ ಎಲ್ ಎಚ್ ವಿ ಶ್ರೀಮತಿ ರಮಾದೇವಿ ಅವರು, ಹಾಗೂ ನಮ್ಮ ಹಿರಿಯ ಪುರುಷ ಆರೋಗ್ಯ ಸಹಾಯಕರಾದಂತಹ ಶ್ರೀನಿವಾಸ್ ಅವರು, ಹಾಗೂ ನಮ್ಮ ಆಶಾ ಮೇಲ್ವಿಚಾರಕರಾದಂತಹ ಹೇಮಾರ್ ಅವರು, ಹಾಗೂ ಎಲ್ಲ ಆಶಾ ಕಾರ್ಯಕರ್ತರು, ಹಾಗೂ ನಮ್ಮ ಎಲ್ಲ ANMSನವರು ಶಿರಾ ತಾಲೂಕಿನವರು. ತಮಗೆಲ್ಲ ಗೊತ್ತಿರೋ ಹಾಗೆ ನಾನು ಡಾಕ್ಟರ್ ಅಫ್ಜಲ್ ರೆಹಮಾನ್, ತಾಲೂಕು ಆರೋಗ್ಯಾಧಿಕಾರಿ. ಈ ಒಂದು ತರಬೇತಿಯ ಒಂದು ತಮ್ಮೆಲ್ಲರಿಗೂ ಬಹಳಷ್ಟು ಮಾಹಿತಿಯನ್ನು ನೀಡಲಿ ಅಂತ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ತುಮಕೂರಿಂದ ಕರೆಸಿ ಮತ್ತು ನಮ್ಮ ಶಿರಾ ತಾಲೂಕಿನಿಂದ ಕರೆಸಿ ಎಲ್ಲ ಆಶಾ ಕಾರ್ಯಕರ್ತರಿಗೆ ಇದೊಂದು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದೊಂದು ಬ್ರಿಡ್ಜ್ ತರಬೇತಿ ಅಂತ. ಬ್ರಿಡ್ಜ್ ಅಂದ್ರೆ ಬೂಸ್ಟಿಂಗ್ ರೂಟೀನ್ ಇಮ್ಯುನೈಸೇಷನ್ ಡಿಮ್ಯಾಂಡ್ ಜನರೇಷನ್ ಅಂತ. ಅಂದ್ರೆ ನಾವು ಪ್ರತಿ ವಾರ ಇಮ್ಯುನೈಸೇಷನ್ ಮತ್ತೆ ಲಸಿಕೆನ ನಾವೇನು ಮಕ್ಳಿಗೆ ಹಾಕ್ತಾ ಇದೀವಿ ಅದನ್ನೇ ಬೂಸ್ಟ್ ಮಾಡೋದು. ಎಲ್ಲಿ ಮಕ್ಳು ತಪ್ಪಗಿರ್ತವೆ, ಎಲ್ಲಿ ಕೈ ತಪ್ಪಿರ್ತವೆ ಅಂತ ಮಕ್ಳನ್ನ ನಾವು ಗುರುತಿಸ್ಬಿಟ್ಟು ಆ ಮಕ್ಳಿಗೆ 1.5 ವರ್ಷದವರೆಗೂ ನಾವು 100% ಇಮ್ಯುನೈಸೇಷನ್ ಮಾಡೋದ್ರಿಂದ ಮುಂದೆ ಬರುವಂತಹ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಬಹುದು, ಹಾಗೂ ನಮ್ಮ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಿ ನಮ್ಮ ಮಕ್ಕಳಿಗೆ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಂದ ಅವ್ರನ್ನ ಸುರಕ್ಷಿತವಾಗಿ ನಾವು ಕಾಪಾಡೋಣ ಅಂತ ಒಂದು ಪಣ ತೊಟ್ಟು ಇದೊಂದು ತರಬೇತಿಯನ್ನು ಮಾಡ್ತಾ ಇದೀವಿ. ಇದಕ್ಕೆ ಸಲಹೆ ಸಹಕಾರ ಮತ್ತು ನೀಡಿದಂತಹ ಎಲ್ಲ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರಿಗೆ ನಾವು ವಂದನೆಗಳನ್ನು ಅರ್ಪಿಸ್ತಾ ತಮ್ಮ ಮಾಧ್ಯಮ ಮಿತ್ರರು ನಮ್ಮ ಈ ತರಬೇತಿಯನ್ನು ಅವರು ಸಹ ಇದನ್ನ ಕವರ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ವಂದಿಸುತ್ತಾ ತಾವೆಲ್ಲರೂ ಈ ತರಬೇತಿಯ ಎಲ್ಲ ಅಂಶಗಳನ್ನ ಗಮನಿಸಿ
ಮತ್ತೆ ತಮ್ಮ ತಮ್ಮ ಹಳ್ಳಿಗಳಲ್ಲಿ ಹೋಗ್ತಾ ನೀವು ಆಶಾ ಕಾರ್ಯಕರ್ತೆಯರು ಈ ರೀತಿ ಎಲ್ಲ ಇಮ್ಯುನೇಷನ್ ನ 100% ಮಾಡಿ ಎಲ್ಲಾ ಮಕ್ಕಳಿಗೂ ಸುರಕ್ಷಿತವಾಗಿ ಕಾಪಾಡ್ತೀರ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸಿದೆ. ಅದೇ ರೀತಿ ಈಗ ರೂಟೀನ್ ಇಮ್ಯುನೇಷನ್ಗೆ ಹೊಸ 3 ಇಂಜೆಕ್ಷನ್ಸ್ ಆಡ್ ಆಗಿದೆ, ನಿಮ್ಗೆಲ್ಲ ಗೊತ್ತಿದೆಯಲ್ವಾ? ಯಾರನ್ನ ರೆಡ್ಬಿಟ್ ಹೇಳಿ ನೋಡೋಣ, ಯಾವ್ದು ಹೊಸ 3 ಇಂಜೆಕ್ಷನ್ ಹೇಳಿ. ಬೆಳಗಿಂದಾಗ ನಿಮ್ಗೆ ತರಬೇತಿ ಕೊಟ್ಟಿದ್ದೀವಿ, ಒಬ್ರು ಹೇಳಿ, ಒಬ್ರು ಎದ್ಬಿಟ್ಟು ಹೊಸ 3 ಇಂಜೆಕ್ಷನ್ಸ್ ಯಾವ್ದು ಆಡ್ ಮಾಡಿದ್ದೀವಿ? ಹಾ, ಜೆಇ, ಬಿಸಿ, ಪಿಸಿವಿ, ಹೌದು. ಟಿಡಿ, ಟಿಡಿ ಮತ್ತು ಇನ್ನೊಂದು ಆಚೆ ಟಿಡಿ ಆಗಿದೆ. ಹೌದು, ಈಗ ನಾವು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಏನ್ ಕೊಡ್ತಾ ಇದ್ವಿ ವ್ಯಾಕ್ಸಿನ್ಸ್, ಅದ್ರ ಜೊತೆ ಇದು 3 ಹೊಸ ವ್ಯಾಕ್ಸಿನ್ಸ್ ಆಡ್ ಆಗಿದೆ. ಇದ್ರ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಇರಬೇಕು. ಇದನ್ನ ಎಲ್ಲಾ ಮಕ್ಳಿಗೂ ನೀವು ಹಾಕ್ಸಿ ಆ ಮಕ್ಕಳನ್ನ ಜೆಇ ಅಂದ್ರೆ ಜಪಾನೀಸ್ ಎನ್ಸೆಫಾಲಿಟಿಸ್ ಮೆದುಳು ಜ್ವರದಿಂದ ನಾವು ಕಾಪಾಡ್ಬೋದು. ಪಿಸಿವಿ ಅಂದ್ರೆ ಅದು ಆ ಕಾಯಿಲೆಯಿಂದ ನಾವು ಕಾಪಾಡ್ಬೋದು. ಟಿಡಿ ಅಂದ್ರೆ ಟಿಟನಸ್ ಮತ್ತು ಡಿಫ್ತೀರಿಯಾ, ನಾಯಿ ಕೆಮ್ಮು ಮತ್ತು ಧನುರ್ವಾಯಿಂದ ಕಾಪಾಡೋದು. ಸೊ ಈ ರೀತಿ ಇವೆಲ್ಲ ಹೊಸ 4 ವ್ಯಾಕ್ಸಿನ್ಸ್ ಏನ್ ಬಂದಿದೆ ಅದನ್ನ ನಾವು ಇದು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಿದೀವಿ. ಇದನ್ನ ಇವೆಲ್ಲ ಮಾಹಿತಿ ತಿಳ್ಕೊಂಡು ಮಕ್ಕಳಿಗೆ ಇದೆಲ್ಲ ಸೌಲಭ್ಯ ಪಡ್ಕೊಳ್ಳಿಕ್ಕೆ ನೀವೆಲ್ಲ ಅನುವು ಮಾಡ್ತೀರಾ ಅಂತ ಈ ತರಬೇತಿ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದೆ. ವಂದನೆ. ವ್ಯಾಕ್ಸಿನ್ ನಾವು ರೆಗ್ಯುಲರ್ ಆಗಿ ವ್ಯಾಕ್ಸಿನೇಷನ್ ಮಾಡ್ತಾ ಇರ್ತೀವಿ, ಅದರಲ್ಲಿ ಕೈ ಬಿಟ್ಟೋಗಿರ್ತಾವ ಕೆಲವು ಮಕ್ಕಳು, ಅವರು ಅನಿವಾರ್ಯ ಕಾರಣಗಳಿಂದ ತವರು ಮನೆಗೆ ಹೋಗಿರ್ತಾರೆ ಅಥವಾ ಎಲ್ಲೋ ಹೋಗಿರ್ತಾರೆ ಅಥವಾ ಮಗುಗೆ ಕೆಮ್ಮಿದೆ ಜ್ವರ ಇದೆ ಅಂತ ಮುಂದಿನ ವಾರ ಆಚರಣೆ ಬಿಡಿ ಅಂದಿರ್ತಾರೆ. ಅಂತ ಮಕ್ಕಳು ಕೈ ಬಿಟ್ಟೋಗಿರೋ ಮಕ್ಕಳಿಗೆ ಬೂಸ್ಟಿಂಗ್ ಅಂದ್ರೆ ಏನು, ಆಲ್ರೆಡಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಮತ್ತೆ ಅಲ್ಲಲ್ಲಿ ಕೈ ತಪ್ಪೋಗಿದೆ ಅಂತ ಮಕ್ಕಳನ್ನ ನಾವು ಸೇರಿಸ್ಕೊಂಡು ಸುಮಾರು ನಮ್ಮ ತಾಲೂಕಲ್ಲಿ 94% ಇಮ್ಯುನೈಸೇಷನ್ ಇದೆ, ಅದನ್ನ 100% ಮಾಡಬೇಕು ಅಂತ 6% ಗೋಸ್ಕರ ನಾವು ಇಷ್ಟೊಂದು ಶ್ರಮ ಬೀಳ್ತಾ ಇದ್ವಿ. 6% ಸಾಧನೆ. ಹೌದು ಸರ್, ಇದು ನಮ್ಮಲ್ಲಿ ಏನ್ ವ್ಯಾಕ್ಸಿನ್ಸ್ ಏನಿದೆ ಒಂದೂವರೆ ವರ್ಷದವರೆಗೂ ನಾವು ಹಾಕ್ಬೇಕು. ಒಂದೂವರೆ ವರ್ಷಕ್ಕೆ ನಾವು ಬೂಸ್ಟರ್ ಡೋಸ್ ಅಂತ ಹಾಕ್ತೀವಿ, ಡಿಫ್ತೀರಿಯಾ ಮತ್ತು ಪೋಲಿಯೋ. ಸೊ ಆ ಒಂದೂವರೆ ವರ್ಷದವರೆಗೂ ಎಲ್ಲಾ ಲಸಿಕೆಗಳು 1/2 ತಿಂಗಳು 2/2 ತಿಂಗಳು 3/2 ತಿಂಗಳು ಮತ್ತು 4/4 ತಿಂಗಳಿಗಾಗ್ಬಿಟ್ಟು 3/3 ತಿಂಗಳಿಗಾಗ್ಬಿಟ್ಟು ಮತ್ತೆ 9 ತಿಂಗಳಿಗೆ ಒಂದು ಮೀಸಲ್ಸ್ ಹಾಕ್ಬಿಟ್ಟು 18 ತಿಂಗಳಿಗೆ ನಾವು ಮತ್ತೆ ಬೂಸ್ಟರ್ ಡೋಸ್ ಆಗಿದ್ರೆ ಅಂತ ಮಗುವಿಗೆ ನಾವು 100% ಇಮ್ಯುನೈಸ್ಡ್ ಮಗು ಅಂತ ಹೇಳ್ತೀವಿ. ಅದ್ರ ಜೊತೆ ನೀವು ಎ ಅನ್ನಾಂಗನ ಹಾಕೊಂತೀವಿ, ನಾವು ಹೆಪಟೈಟಿಸ್ ಬಿನ ಹಾಕೊಂತೀವಿ ಮತ್ತು 0 ಪೋಲಿಯೋನು ಹಾಕೊಂತೀವಿ. ಸೊ ಇಷ್ಟೆಲ್ಲ ಲಸಿಕೆ ನಾವು ಹಾಕಿದ ಮಗುವಿಗೆ ನಾವು 100% ಇಮ್ಯುನೈಸ್ ಚೈಲ್ಡ್ ಅಂತ ಹೇಳ್ತೀವಿ ಸರ್. ಸೊ ಯಾವುದೇ ಮಗು ಇದು ಯಾವುದೇ ಒಂದು ಬಿಟ್ಟೋಗಿದ್ರೆ, ಫಾರ್ ಎಕ್ಸಾಂಪಲ್ 2/3 ತಿಂಗಳದು ಬಿಟ್ಟೋಯ್ತು DPT ಪೋಲಿಯೋ ಅಥವಾ 3/3 ತಿಂಗಳದು ಬಿಟ್ಟೋಯ್ತು, ಅಂತ ಮಗುನ ಮತ್ತೆ ವಾಪಸ್ ನಾವು ಆ ಸ್ಟ್ರೀಮ್ ಲೈನ್ಗೆ ತಂದು ಅಂತ ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಆ ಮಗುಗೆ ಮುಂದೆ ಬರುವಂತಹ ಕಾಯಿಲೆಯನ್ನ ತಪ್ಪಿಸ್ಬೋದು. ಮಧುಗಿರಿ ತಾಲೂಕು ಬಡವನಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಪವನ ಬಂದ ಬಿಡಿಸು ತಂದೆ ಗೋವಿಂದ ತಂದೆ ಗೋವಿಂದ ರಕ್ಷ
ಕೇಳ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಯರೊಡನೆ ಇಷ್ಟು ಕಷ್ಟ ಶಿಷ್ಯರೊಡನೆ ಇಷ್ಟು ಕಷ್ಟ ಬಿಡಿಸೋ ವಿಷ್ಣವೇ ಬಿಡಿಸೋ ಕೃಷ್ಣವೇ ಮದನನೆಯ್ಯ ನಿನ್ನ ಮಹಿಮೆ ಮದನನೆಯ್ಯ ನಿನ್ನ ಮಹಿಮೆ ಮದನದಲ್ಲಿ ನುಡಿಯುವಂತೆ ಮದನದಲ್ಲಿ ನುಡಿಯುವಂತೆ ಹೃದಯದೊಳಗೆ ಉದಗಿಸಯ್ಯ ಹೃದಯದೊಳಗೆ ಉದಗಿಸಯ್ಯ ಮಧುಸೂದನ ಮಧುಸೂದನ ಕವಿದುಕೊಂಡು ಇರುವ ಪಾಪ ಕವಿದುಕೊಂಡು ಇರುವ ಪಾಪ ಕವಿದು ಹೋಗುವಂತೆ ಮಾಡು ಕವಿದು ಹೋಗುವಂತೆ ಮಾಡು ಯವನ ಬಾಧೆಯನ್ನು ಬಿಡಿಸು ಯವನ ಬಾಧೆಯನ್ನು ಬಿಡಿಸು ವಿಕ್ರಮ ವಿಕ್ರಮ ಕಾಮಜನಕ ನಿನ್ನ ನಾಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ಪ್ರೇಮದಿಂದ ಪಾಡುವಂತ ನೇಮವೆನಗಿ ಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.